ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಕಡೂರು ಸೇರ್ಕೊಂಡಂಗೆ ಕಡೂರಿನಲ್ಲಿ ಕಾಂಗ್ರೆಸ್ ಅತ್ಯಧಿಕ ಮತಗಳನ್ನು ಗೆದ್ದಿದೆ. ಅರಸೀಕೆರೆಯಲ್ಲಿ ಕಾಂಗ್ರೆಸ್ ಅತ್ಯಧಿಕ ಮತಗಳನ್ನು ಗೆದ್ದಿದೆ. ಇವನು ಹೊಳೆನೇಶಪುರದಲ್ಲೂ ನಾವು ಅಲ್ಪ ಮತದಿಂದ ಸ್ಟ್ಯಾಟಿಸ್ಟಿಕಲ್ ಆಗಿ ಸೋತಿದ್ರು ಸಹ ಇವತ್ತು ನಮ್ಮ ಶ್ರೇಯಸ್ ಪಾಟೀಲ್ ಅಲ್ಲಿ ಗೆದ್ದ ಒಂದು ರಿಸಲ್ಟ್ ಇದ್ದಂಗೆ. ರೇವಣ್ಣ ಅಫಿಷಿಯಲ್ MLA ಆದ್ರೂ ಜನಗಳ ಪಾಲಿಗೆ ಶ್ರೇಯಸ್ MLA ಅಂತೀರಿ? ಶ್ರೇಯಸ್ 100%. ಯಾಕೆಂದ್ರೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ, ಅದು ಹೊಳೆನರಸೀಪುರ ಟೌನ್ ನಲ್ಲಿ ಜನರಿಗೆ ಸ್ವಾತಂತ್ರ್ಯನೇ ಇಲ್ಲ. ಜನ ಯಾವ ಮಟ್ಟಿಗೆ ರೊಚ್ಚಿಗೆದ್ದಿದ್ದಾರೆ ಅಂದ್ರೆ ಅಲ್ಲಿ ರೇವಣ್ಣನ ಸೋಲಿಸ್ಬೇಕು ಅನ್ನೋದನ್ನ ತುದಿಗಾಲಲ್ಲಿ ಕಾಯ್ತಾ ಇದ್ದಂತ ಜನ. ಏನೋ ಆಕಸ್ಮಿಕವಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಅಂಕಿಅಂಶಗಳ ಪ್ರಕಾರ ಅವ್ರು ಗೆದ್ದಿರಬಹುದು, ಆದರೆ ಇವತ್ತು ನಿಜವಾದ MLA ಆ ಕ್ಷೇತ್ರದಲ್ಲಿ ಶ್ರೇಯಸ್ ಪಟೇಲ್. ಅಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಗೆದ್ದಂಗೆ ಏನೆಲ್ಲ ಕೊಟ್ಟಿದ್ರಿ ಗೌಡ್ರೆ ನೀವು? ಹಂಗಾರೆ JDS ಎಡವಟ್ಟಾಗಿ ಗೆದ್ದೈತೆ ಹೊಳೆನರಸೀಪುರ ಅಂತ ಹೇಳ್ತಾ ಇದ್ದೀರಿ. 100% ಯಾವ ಕಾರಣಕ್ಕೆಲ್ಲ ಅದು ಆಕಸ್ಮಿಕ ಗೆಲ್ಲುವಂತ ಹೇಳ್ಬೇಕು ಅಥವಾ ಯಾವುದೋ ದಬ್ಬ, ಈ ಸ್ವಾತಂತ್ರ್ಯ ಇಲ್ದಲೆ ಅರ್ಧ ಜನ ಭಯಭೀತರಾಗಿ ಕೆಲವು ಜನ ಹೊರಗೆ ಬರದಲ್ಲೇ ವಿಧಿ ಇಲ್ದಲೆ ಓಟು ಹಾಕಿರೋ ಮತಗಳಲ್ಲಿ ಸ್ವಲ್ಪ ಅಲ್ಪ ಮತದಿಂದ ಗೆದ್ದಿರ್ಬೋದು. ಅವರೆಲ್ಲ ಎದ್ದು ಸ್ವಾತಂತ್ರ್ಯ ಬೇಕು ಅಂತ ಎದ್ದು ಕಣ್ಣು ಬಿಟ್ಟು ಹಿಂಗೆ ನೋಡಿದರೆ ಕೊನೆ ಪಕ್ಷ ರೇವಣ್ಣ ನೆಕ್ಸ್ಟ್ ಠೇವಣಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ.